నమస్కార ఫ్రెండ్స్, వెల్కమ్ టు సినీ బాత్ ప్రెసెంటెడ్ బై జీసీవన్ నైస్ అండ్ వర్క్ గోల్డ్ అండ్ సిల్వర్ జ్యువెలరీ మేకర్ వెరీ స్పెషల్ వెరీ యూనిక్. ಆಭರಣ ಪ್ರಿಯರಿಗೆ ಖುಷಿ ಸಮಾಚಾರ. ತಾಯಿತ ಸುತ್ತಮುತ್ತ ಎಲ್ಲರ ಚಿತ್ತ ನಿಮ್ಮತ್ತ ಸೆಳಿಬೇಕಾ? ನಿಮ್ಮ ಜುವೆಲ್ಸ್ ಯೂನಿಕ್ ಅಂಡ್ ಸ್ಪೆಷಲ್ ಆಗಿರ್ಬೇಕಾ? ಹಾಗಿದ್ರೆ ಕೂಡಲೇ ಸಂಪರ್ಕಿಸಿ ಜೀಸುವನ್ ನೈಸ್ ಅಂಡ್ ವರ್ಕ್ಸ್ ಬೆಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಜ್ಯುವೆಲ್ಲರಿ ಮೇಕರ್ಸ್ ನಿಯರ್ ಗಂಗಮ್ಮ ಟೆಂಪಲ್ ಚಿಂತಾಮಣಿ. ವಾಟ್ಸ್ಆಪ್ ಮಾಡಿ 8867586838. ಬಾಸ್ ಬಾಸ್ ಡಿ ಬಾಸ್, ಬಾಸ್ ಬಾಸ್ ಡಿ ಬಾಸ್ ಅಂತ ನಮ್ಮ ಒಡೆಯನ ವೆಲ್ಕಮ್ ಮಾಡಕ್ಕೆ ನೀವೆಲ್ಲರೂ ರೆಡಿನಾ? ನಮ್ಮ ಡಿ ಬಾಸ್ ಫ್ಯಾನ್ ಅಂತೂ ಫುಲ್ ರೆಡಿ ಆಗಿದ್ದಾರೆ. ಇನ್ ಮುಂದೆ ಅಧಿಕಾರನು ನಂದೇ, ಆಜ್ಞೆನು ನಂದೇ ಅಂತ ಕಣಕ್ಕಾದ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ಫುಲ್ ಜೋಶ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಒಡೆಯನ. ಸೊ ಹಾಗಿದ್ರೆ ಯಾವ ರೀತಿ ಮೆರೆಸ್ತಾ ಇದ್ದಾನೆ ನಮ್ಮ ಒಡೆಯ, ಬನ್ನಿ ನೋಡೋಣ. December 12, 2019 ದರ್ಶನ್ ಅಭಿಮಾನಿಗಳ ಪಾಲಿಗೆ ಹಬ್ಬವೋ ಹಬ್ಬ, ಯಾಕೆಂದ್ರೆ ಬಹು ನಿರೀಕ್ಷಿತ ಒಡಿಯಾ ಸಿನಿಮಾ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ದರ್ಶನ್ ಮತ್ತು ಎಂ ಡಿ ಶ್ರೀಧರ್ ಜೋಡಿ ಅನ್ನೋದು ಇನ್ನೊಂದು ಎಕ್ಸ್ಪೆಕ್ಟೇಷನ್ಗೆ ಕಾರಣ ಆಗಿತ್ತು. ಯಾಕೆಂದ್ರೆ ಈ ಹಿಂದೆ ಪೊರ್ಕಿ ಮತ್ತು ಬುಲ್ಬುಲ್ ಅಂತಹ ಸಿನಿಮಾ ಮಾಡಿದ್ದು ಇದೇ ಜೋಡಿ. ಆ ಎರಡು ಚಿತ್ರಗಳು ರೀಮೇಕ್ ಆಗಿದ್ರು, ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಸಿನಿಮಾ ಮಾಡಿ ಸಕ್ಸಸ್ ಆಗಿದ್ರು. ಸ್ಟಾರ್ ನಟರ ಸಿನಿಮಾಗಳು ಅಬ್ಬರದಿಂದ ಶುರುವಾಗಿ ಅಬ್ಬರದಲ್ಲೇ ಕೊನೆಗೊಳ್ಳುತ್ತೆ. ದರ್ಶನ್ ನಟನೆಯ ಒಡಿಯಾ ಸಿನಿಮಾ ಕೂಡ ಇದಕ್ಕೆ ಹೊರತಾಗಿಲ್ಲ. ತಮ್ಮಂದಿರ ಮೇಲಿನ ಪ್ರೀತಿ ಮತ್ತು ಅನ್ನದಾತರ ಮೇಲಿನ ಕಾಳಜಿಗಾಗಿ ಒಡಿಯಾ ಎಲ್ಲರ ಮನಸ್ಸನ್ನ ಕದಿಯುತ್ತಾನೆ. ಇಡೀ ಸಿನಿಮಾ ಗಿರ್ಕಿ ಹೊಡೆಯೋದು ಕಥಾನಾಯಕ ಗಜೇಂದ್ರ, ಅಂದ್ರೆ ನಮ್ಮ ದರ್ಶನ್ ಅವರ ಸುತ್ತ. ಹಾಗಾಗಿ ಇಡೀ ಸಿನಿಮಾ ತುಂಬಾ ಇವರೇ ಆವರಿಸಿಕೊಂಡಿದ್ದಾರೆ. ಹೇಳಿ ಕೇಳಿ ಇದು ವೀರಂ ಸಿನಿಮಾದ ರೀಮೇಕ್. ಆ ಸಿನಿಮಾವನ್ನ ದರ್ಶನ್ ಅಭಿಮಾನಿಗಳಿಗೆ ತಕ್ಕಂತೆ ಹೆಂಡಿದ್ದಾರೆ ನಿರ್ದೇಶಕ ಎಂ ಡಿ ಶ್ರೀಧರ್, ಕಥಾನಾಯಕ ಟ್ರೇಡಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕಂಪನಿಯ ಮಾಲೀಕ. ಅನ್ಯಾಯದ ವಿರುದ್ಧ ಸಿಡಿದೇಳುವ ಧ್ವನಿ, ರೈತರ ನೆರವಿಗೆ ನಿಲ್ಲುವ ಗಜಶಕ್ತಿ, ತಮ್ಮಂದಿರು ಅಂದ್ರೆ ಅವನಿಗೆ ಪ್ರಾಣ, ತಮ್ಮಂದಿರೇ ತನ್ನ ಜೀವ ಮತ್ತು ಜೀವನ. ಆದ್ರೆ ಇಲ್ಲಿ ದರ್ಶನ್ ಅವ್ರಿಗೆ ಹೆಣ್ಣು ಅಂದ್ರೆ ಆಗಲ್ಲ. ತಾನು ಮದುವೆ ಆದ್ರೆ ತಮ್ಮಂದಿರ ಮೇಲಿನ ಪ್ರೀತಿ ಕಡಿಮೆ ಆಗ್ಬಿಡತ್ತೆ ಅನ್ನೋ ಕಾರಣಕ್ಕಾಗಿ ಹುಡುಗಿರ್ನೇ ಕಣ್ಣೆತ್ತಿ ನೋಡದ ಗಂಡೆದೆಯವರಾಗಿರ್ತಾರೆ. ಹಾಗಾಗಿ ತಮ್ಮ ತಮ್ಮಂದಿರು ಕೂಡ ತನ್ನಂತೆಯೇ ಬ್ರಹ್ಮಚಾರಿ ಆಗಿರ್ಬೇಕು ಅಂತ ಬಯಸ್ತಾರೆ. ಆದ್ರೆ ತಮ್ಮಂದಿರು ಹಾಗಲ್ಲ, ಅಣ್ಣನಿಗೆ ಗೊತ್ತಾಗದಂತೆ ಲವ್ ಮಾಡ್ತಾರೆ. ಆ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅಣ್ಣನಿಗೂ ಲವ್ ಆಗುವಂತೆ ಮಾಡ್ತಾರೆ. ಅದಕ್ಕಾಗಿ ಅಣ್ಣನ ಬಾಲ್ಯದ ಗೆಳತಿಯ ಹೆಸರನ್ನ ಬಳಸ್ಕೊಳ್ತಾರೆ. ಆ ಶಾಕಾಂಬರಿ ದೇವಿ ಅಂದ್ರೆ ಸನ, ಆ ಹೆಸರು ಗಜೇಂದ್ರನ ಬಾಳಲ್ಲಿ ಪ್ರೇಮಗೀತೆ ಹಾಡೋದಕ್ಕೆ ಬಂದಾಗ ಒಂದಿಷ್ಟು ಎಡರು ತೊಡರು ಕೂಡ ಉಂಟಾಗತ್ತೆ. ಈ ನಡುವೆ ರೈತರಿಗೆ ಅನ್ಯಾಯ ಮಾಡುವ ಬೆಟ್ಟಪ್ಪ ಅಂದ್ರೆ ಶರತ್ ಲೋಹಿತಾಶ್ವ, ನಾಯಕಿಯ ಕುಟುಂಬಕ್ಕೆ ಮುಳ್ಳಾಗಿರುವ ಮತ್ತೊಂದು ವಿಲನ್ ಕತೆ, ಹೀಗೆ ಕಥೆಯು ಟ್ವಿಸ್ಟ್ ನ ಪಡೆದುಕೊಳ್ಳುತ್ತೆ. ಈ ಎಲ್ಲವನ್ನೂ ದಾಟಿಕೊಳ್ಳಲು ಗಜೇಂದ್ರ ಮಾಡುವ ಹೋರಾಟವೇ ಒಟ್ಟಾರೆ ಸಿನಿಮಾ. ದರ್ಶನ್ ಬಗ್ಗೆ ತುಂಬ ಎಕ್ಸೈಟ್ ಆಗಿ, ಏನಂದರೆ ನಮ್ಮ ಹೀರೋನು ಅಂದರೆ ಒಂದು ಎಲ್ಲ ಫಿಲ್ಮ್ ಚೆನ್ನಾಗಿದೆ, ಇದು ಚೆನ್ನಾಗಿರ್ಬೋದು ಅಂತ ಬಂದಿದ್ದೀವಿ ಫಸ್ಟ್ ಡೇಗೇನೆ. ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ನೋಡ್ಬೇಕು ಹೆಂಗಿದೆ ಅಂತ ಈ ಫಿಲಮ್ನ. ಒಡೆಯ ಪಿಕ್ಚರು ತುಂಬ ಚೆನ್ನಾಗಿದೆ, ದರ್ಶನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಮ್ಮ ಕನ್ನಡದಲ್ಲಿ ದರ್ಶನ್ನು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಅವ್ರ ಪಿಕ್ಚರ್ ಚೆನ್ನಾಗಿ ಓಡ್ತಾ ಇದೆ ಅಂತ ನಮಗೂ ಭಾಳ ಖುಷಿ ಆಗ್ತಾ ಇದೆ. ನೀವು ಎಲ್ಲ ನೋಡಿ ಖುಷಿ ಪಡಿ, ಫಿಲಮ್ ಸೂಪರ್ ಹಿಟ್ ಆಗುತ್ತೆ, ಎಲ್ಲವೂ ಚೆನ್ನಾಗಿದೆ. ಇದುವರೆಗೂ ನೋಡೋದ್ರಿಂದ ಸತತ 3ನೇ ಸಲ ಹಿಟ್ ಆಗೋದು, 100 ಡೇಸ್ ಆಗೋದು, ಹ್ಯಾಟ್ರಿಕ್ ಹೀರೋ ಆಗ್ತಾರೆ. ಗೊತ್ತಲ್ಲ ನಮ್ಮ ಬಾಸ್ ಚಿಂದಿನೇ ಸೂಪರ್. ಸೂಪರ್ ಆಗಿದೆ, ಸಖತ್ತಾಗೈತೆ.
ಆಕ್ಷನ್ ಸಿನಿಮಾಗಳಿಗೆ ಹೇಳಿ ಮಾಡಿಸಿದ ನಟ ದರ್ಶನ್. ಅಬ್ಬರದ ದೃಶ್ಯಗಳನ್ನ ಸಮರ್ಥವಾಗಿ ನಟಿಸುವ ಕಲೆ ಅವರಲ್ಲಿದೆ. ಕೈಯಲ್ಲಿ ಮಚ್ಚಿದ್ರೆ ಎಂಥ ಕಟುಕನನ್ನು ಸಲೀಸಾಗಿ ಸಾಯಿಸಬಲ್ಲ ದೃಶ್ಯಗಳು ಅವರಿಗಾಗಿ ಕಾದಿರುತ್ತೆ. ಅವೆಲ್ಲವೂ ಈ ಸಿನಿಮಾದಲ್ಲಿದೆ. ಅದನ್ನ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಭಿಮಾನಿಗಳ ನಿರೀಕ್ಷೆಯಂತೆ ಡೈಲಾಗ್ ಹೊಡೆದಿದ್ದಾರೆ. ಸಿನಿಮಾದ ಮೊದಲಾರ್ಧದಲ್ಲಿ ಕತೆಗಿಂತಲೂ ಮಾತಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಕ್ಕಿದ್ರೆ ದ್ವಿತೀಯಾರ್ಧದಲ್ಲಿ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಹಾಡುಗಳು ಬಂದರೂ ಅವು ಕೇವಲ ಆಲ್ಬಮ್ ಗೀತೆಗಳಾಗಿ ಉಳಿಯುತ್ತೆ. ಈ ಸಿನಿಮಾದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಕಲಾವಿದರು ಇದ್ದಾರೆ. ಸಾಧು ಕೋಕಿಲ ರವಿಶಂಕರ್ ಗೌಡ ಚಿಕ್ಕಣ್ಣ ಮಾತಿನ ಕಚಗುಳಿ ಇಟ್ರೆ ರವಿಶಂಕರ್ ಮತ್ತು ಶರತ್ ಲೋಹಿತಾಶ್ವ ಅಬ್ಬರಿಸಿದ್ದಾರೆ. ನಾಯಕನ ತಮ್ಮಂದಿರ ಪಾತ್ರ ಮಾಡಿರುವ ಪಂಕಜ್ ನಿರಂಜನ್ ಯಶಸ್ವಿ ಅಣ್ಣನಿಗೆ ಸಖತ್ ಸಾಥ್ ನೀಡಿದ್ದಾರೆ. ನಾಯಕಿ ಸನಾ ತಿಮ್ಮಯ್ಯಗೆ ಇದು ಮೊದಲ ಸಿನಿಮಾ. ಉರಿವ ಕಣ್ಣುಗಳ ಜೊತೆ ಕಾಣಿಸಿಕೊಳ್ತಿದ್ದಂತ ದೇವರಾಜ್ ಈ ಸಿನಿಮಾದಲ್ಲಿ ತಣ್ಣನೆಯ ತಂಗಾಳಿಯ ಹಿತವಾದ ಅನುಭವವನ್ನ ಕೊಡ್ತಾರೆ. ಒಡೆಯ ಪಕ್ಕ ದರ್ಶನ್ಗಾಗಿಯೇ ಸಿದ್ಧಪಡಿಸಿರುವ ಸಿನಿಮಾ. ಅವರ ಅಭಿಮಾನಿಗಳು ಮತ್ತೆ ಮತ್ತೆ ಬಯಸುವಂತಹ ದೃಶ್ಯಗಳೊಂದಿಗೆ ಈ ಚಿತ್ರ ಮೂಡಿಬಂದಿದೆ.